ಗುಂಡು ಪ್ರಿಯರು ಅಂದ್ರೆ ಮದ್ಯ ಪ್ರಿಯರು ಇಂದು ರಾತ್ರಿಯಿಂದಲೇ ಮದ್ಯ ಮಾರಾಟ ಬಂದ್ ಆಗಿರುತ್ತೆ ಹಾಗಾಗಿ ಅವರುಗಳಿಗೂ ಶಾಕ್ ರಾತ್ರಿ ಎಂಟು ಗಂಟೆ ಆದ್ಮೇಲೆ ಮದ್ಯ ಸಿಗೋದೇ ಇಲ್ಲ ಕರ್ಫ್ಯೂ ಸ್ಟಾರ್ಟ್ ಆಗೋದು ಹತ್ತು ಗಂಟೆಗೆ ಆದ್ರೆ ಮದ್ಯ ಮಾರಾಟ ರಾತ್ರಿ ಎಂಟು ಗಂಟೆಯಿಂದಲೇ ಬ್ರೇಕ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಬಾರ್ ಎಂ ಎಸ್ ಐ ಎಲ್ ಹಾಗೆ ಎಂ ಆರ್ ಪಿ ಔಟ್ಲೆಟ್ ಗಳು ಎಲ್ಲವೂ ಕೂಡ ಬಂದ್ ಆಗಿರುತ್ತೆ ಬಾರ್ ಬಂದ್ ಆಗಿರುತ್ತೆ ಬೇರೆ ಕಡೆಗಳಲ್ಲಿ ಪರ್ಚೇಸ್ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇಲ್ಲ ಪಾರ್ಸೆಲ್ ಕೂಡ ತೆಗೆದುಕೊಂಡು ಹೋಗುವಾಗಲ್ಲ ಎಂಟು ಗಂಟೆಯಿಂದಲೇ ಎಲ್ಲವೂ ಕೂಡ ಬಂದ್ ಆಗುತ್ತೆ ಇನ್ನು ವೀಕೆಂಡ್ ಕರ್ಫ್ಯೂ ನಲ್ಲಿ ಮಧ್ಯ ಪಾರ್ಸೆಲ್ಗೂ ಅನುಮತಿಯನ್ನ ಕೊಟ್ಟಿಲ್ಲ ಸರ್ಕಾರ ಕದ್ದು ಮುಚ್ಚಿ ಮಾರಾಟ ಮಾಡಿದ್ರೆ ಏನಾಗುತ್ತೆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಯಾರು ಕೂಡ ಮಾರಾಟ ಮಾಡುವಂತ ದುಸ್ಸಾಹಸ ಮಾಡಬೇಡಿ ವೀಕೆಂಡ್ ನಲ್ಲಿ ಯಾವ ರೀತಿಯಾಗಿರುತ್ತೆ ಮಧ್ಯದ ವಿಚಾರವಾಗಿ ಅಂತ ನೋಡೋದಾದ್ರೆ ಇಂದು ರಾತ್ರಿಯಿಂದಲೇ ಮಧ್ಯ ಮಾರಾಟ ಬಂದ್ ಆಗುತ್ತೆ ಇವತ್ತು ರಾತ್ರಿಯಿಂದ ಮದ್ಯ ಮಾರಾಟ ಸಂಪೂರ್ಣವಾಗಿ ಬಂದಾಗತ್ತೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಸೋಮವಾರ ಬೆಳಗ್ಗೆವರೆಗೂ ಮದ್ಯ ಸಿಗೋದಿಲ್ಲ ಎಲ್ಲೂ ಕೂಡ ಸಿಗೋದಿಲ್ಲ ಹಾಗೊಂದು ವೇಳೆ ಮಾರಾಟ ಮಾಡೋದಕ್ಕೂ ಇಲ್ಲ ಮಾರಾಟ ಮಾಡಿದ್ದೇ ಆದಲ್ಲಿ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ ಶುಕ್ರವಾರ ರಾತ್ರಿಯಿಂದ ಹಿಡಿದು ಸೋಮವಾರ ಬೆಳಿಗ್ಗೆ ಐದು ಗಂಟೆವರೆಗೂ ಎಲ್ಲೂ ಕೂಡ ಮದ್ಯ ಮಾರಾಟ ಮಾಡೋ ಹಾಗೆ ಇಲ್ಲ ಅಂತ ಇದಾಗ್ಲೇ ಸೂಚನೆ ಹೋಗಿದೆ ಐವತ್ ರಾತ್ರಿ ಎಂಟಕ್ಕೆ ಮದ್ಯದ ಅಂಗಡಿಗಳು ಕ್ಲೋಸ್ ಆಗ್ತವೆ ಆಗ್ಲೇ ಹೇಳಿದಾಗೆ ನೈಟ್ ಕರ್ಫ್ಯೂ ಎಂಟಕ್ಕೆ ಶುರುವಾಗೋದಲ್ಲ ಹತ್ತು ಗಂಟೆಯಿಂದ ಆದರೆ ಎಣ್ಣೆ ಮಧ್ಯದ ಅಂಗಡಿಗಳಿಗೆ ಎಂಟು ಗಂಟೆಗೆನೆ ಬ್ರೇಕ್ ಹಾಕಿದ್ದಾರೆ ಎಂಟು ಗಂಟೆ ನಂತರ ಎಲ್ಲವೂ ಕೂಡ ಬಂದ್ ಆಗಿರಬೇಕು ಎಂಟಕ್ಕೆ ಕ್ಲೋಸ್ ಆಗಬೇಕು ಅನಂತರದಲ್ಲಿ ಓಪನ್ ಇಡೋ ಹಾಗೆ ಇಲ್ಲ ಮತ್ತೆ ಓಪನ್ ಆಗೋದು ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಅಲ್ಲಿವರೆಗೂ ಎಲ್ಲೂ ಲಭ್ಯ ಇರೋದಿಲ್ಲ ಬಾರ್ಗಳಲ್ಲಾಗಿರ್ಬೋದು ಗಳಲ್ಲಾಗಿರ್ಬೋದು ಎಮ್ ಎಸ್ ಐ ಅಲ್ಲಿ ಎಮ್ ಆರ್ ಪಿ ಔಟ್ಲೆಟ್ಗಳು ಎಲ್ಲ ಬಂದ್ ಆಗಿರುತ್ತೆ ಸೆಕೆಂಡ್ ವೇವ್ ನಲ್ಲಿ ನಾವು ನೋಡಿದ್ವಿ ಎಂ ಆರ್ ಪಿ ಔಟ್ಲೆಟ್ಗಳಲ್ಲಿ ರಶ್ ಆಗ್ತಾ ಇತ್ತು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇತ್ತು ಅಂತ ಆ ಒಂದು ಟೈಮ್ ಲಿಮಿಟ್ ಇಟ್ಟಿರೋದ್ರಿಂದ ಹಾಗಾಗಿ ಕಂಪ್ಲೀಟ್ ಆಗಿ ಬಂದ್ ಮಾಡ್ಬಿಟ್ಟಿದ್ದಾರೆ ವೀಕೆಂಡ್ ನಲ್ಲಿ ಕದ್ದು ಮುಚ್ಚಿ ಮಾರಾಟ ಮಾಡಿದ್ರೆ ಲೈಸೆನ್ಸ್ ರದ್ದಾಗುತ್ತೆ ಕದ್ದು ಮುಚ್ಚಿ ಮಾರಾಟ ಮಾಡ್ತೀವಿ ಅಂತ ಅಂತಹ ಸಾಹಸಕ್ಕೆ ಮುಂದಾದ್ರೆ ಲೈಸೆನ್ಸ್ ಅನ್ನ ಕಳೆದ್ಕೊಳ್ತೀರಾ ಸೊ ಹಾಗಾಗಿ ಕಾಕಿ ಕಣ್ಗಾವಲು ಇದ್ದೇ ಇರುತ್ತೆ ಇಂತಹ ಸಾಹಸ ಮಾಡೋದಕ್ಕೆ ಹೋಗಬೇಡಿ ಅಬಕಾರಿ ಇಲಾಖೆಯಿಂದ ಇದಾಗಲೇ ಕಡಕ್ ವಾರ್ನಿಂಗ್ ಬಂದಿದೆ ಸಮಯವನ್ನು ಕೂಡ ತಿಳಿಸಿದ್ದಾರೆ ಜೊತೆಗೆ ನಿಯಮ ಮೀರಿದ್ರೆ ಏನಾಗುತ್ತೆ ಅನ್ನೋದಾಗಿಯೂ ಹೇಳಿದ್ದಾರೆ